ಸ್ಟೂಡೆಂಟ್ಸ್, ನನ್ನ ಹತ್ರ ಒಂದು ಎಕ್ಸಾಂಪಲ್ ಕ್ವಶನ್ ಇದೆ ಫಾರ್ ಪಿಪಿಇ INDA 16, ಅದನ್ನ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಧರ್ಮಾ ಲಿಮಿಟೆಡ್ ಈಸ್ ಇನ್ಸ್ಟಾಲಿಂಗ್ ಎ ನ್ಯೂ ಪ್ಲಾಂಟ್ ಅಟ್ ಇಟ್ಸ್ ಪ್ರೊಡಕ್ಷನ್ ಫೆಸಿಲಿಟಿ. ಇಟ್ ಹ್ಯಾಸ್ ಇನ್ಕರ್ಡ್ ದೀಸ್ ಕಾಸ್ಟ್. ಓಕೆನಾ? ಕಾಸ್ಟ್ ಆಫ್ ದ ಪ್ಲಾಂಟ್, ಕಾಸ್ಟ್ ಪರ್ ಸಪ್ಲೈ ಇನ್ವಾಯ್ಸ್ ಪ್ಲಸ್ ಟ್ಯಾಕ್ಸಸ್ 25 lakhs ಅಂತ ಹೇಳಿದ್ದಾರೆ. ಸೊ ನಾವು ಯೂಶುವಲ್ ಆಗಿ ಟ್ಯಾಕ್ಸಸ್ ನ ಇನ್ಕ್ಲೂಡ್ ಮಾಡ್ತೀವಿ, ಕರೆಕ್ಟಾ? ಅದು GST ಆದ್ರೂ ಆಗಿರ್ಲಿ, ವ್ಯಾಟ್ ಆದ್ರೂ ಆಗಿರ್ಲಿ, ಏನಾದ್ರೂ ಆಗಲಿ, ಯಾವಾಗ ನಾನ್ ರೀಫಂಡಬಲ್ ಆಗಿದ್ರೆ, ಅಸ್ಯೂಮ್ ದಟ್ ಇಟ್ ಈಸ್ ಎ ನಾನ್ ರೀಫಂಡಬಲ್ ಅಂತ ಅನ್ಕೊಂಡು. ಎರಡನೇದು ಇನಿಷಿಯಲ್ ಡೆಲಿವರಿ ಅಂಡ್ ಹ್ಯಾಂಡ್ಲಿಂಗ್ ಕಾಸ್ಟ್ ₹2 lakhs ಅಂತ ಹೇಳಿದ್ದಾರೆ. ಹೌದಾ? ಡೆಲಿವರಿ ಮಾಡೋದಕ್ಕೆ, ಹ್ಯಾಂಡಲ್ ಮಾಡೋದಕ್ಕೆ ಓಕೆನಾ, 2 lakh rupees ಖರ್ಚಾಗಿದೆ, ಅದನ್ನು ಕೂಡ ಆಡ್ ಮಾಡ್ತೀವಿ. ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್ 6 lakh rupees, ಅದನ್ನು ಕೂಡ ತಗೋತೀವಿ. ಸೈಟ್ ಹತ್ರ ಹೋಗಿ ಪ್ಲಾಂಟ್ ಗೆ ಹೆಂಗ್ ಬೇಕು ಏನ್ ಬೇಕು ಎಲ್ಲ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ಅಂತ ₹6 lakh ಖರ್ಚಾಗಿದೆ, ಅದನ್ನು ಆಡ್ ಮಾಡ್ತೀವಿ. ಕನ್ಸಲ್ಟೆಂಟ್ಸ್ ಯೂಸ್ ಫಾರ್ ಅಡ್ವೈಸ್ ಆನ್ ದ ಅಕ್ವಿಷನ್ ಆಫ್ ಪ್ಲಾಂಟ್ 7 lakhs ಅಂತ ಇದೆ, ಇದನ್ನು ಕೂಡ ಆಡ್ ಮಾಡ್ತೀವಿ. ಯಾಕೆಂದ್ರೆ ಇಂಜಿನಿಯರಿಂಗ್ ಚಾರ್ಜಸ್ ಅಂತ ಹೇಳ್ತೀವಿ. ಕನ್ಸಲ್ಟಿಂಗ್ ಚಾರ್ಜಸ್ ಈಸ್ ನಥಿಂಗ್ ಬಟ್ ಇಂಜಿನಿಯರಿಂಗ್ ಚಾರ್ಜಸ್, 7 lakh rupees, ಇದನ್ನು ಕೂಡ ಆಡ್ ಮಾಡ್ತೀವಿ. ಇಂಟ್ರೆಸ್ಟ್ ಚಾರ್ಜ್ ಪೇಡ್ ಟು ಸಪ್ಲೈಯರ್ ಆಫ್ ಪ್ಲಾಂಟ್ ಫಾರ್ ಡೆಫರ್ಡ್ ಕ್ರೆಡಿಟ್ 2 lakh rupees ಅಂತ ಇದೆ, ಇದು ಎಲ್ಲೂ ತಗೊಳ್ಳೋದಿಲ್ಲ. ಕಾರಣ ಏನಪ್ಪ, ಈ ಪಾಯಿಂಟ್ ಮೀನಿಂಗ್ ಏನು ಅಂತ ಹೇಳ್ತೀವಿ ನೋಡಿ. ಇಂಟ್ರೆಸ್ಟ್ ಪೇಮೆಂಟ್ ಮಾಡಿದೀವಿ ಅಂತ ಏನಕ್ಕೆ, ನಾವು ಕ್ರೆಡಿಟ್ ಅಲ್ಲಿ ತಗೊಂಡಿದೀವಿ, ಮುಂದಕ್ಕೆ ಯಾವಾಗ ಮುಂದಕ್ಕೆ ಕೊಡ್ತೀನಿ. ಡೆಫರ್ಡ್ ಪೇಮೆಂಟ್ ಅಂದ್ರೆ ಏನು, ಡೆಫರ್ಡ್ ಕ್ರೆಡಿಟ್ ಅಂದ್ರೆ ಏನು, ಮುಂದಕ್ಕೆ ಕೊಡ್ತೀನಿ. ಡೆಫರ್ಡ್ ಅಂದ್ರೆ ಪೋಸ್ಟ್ ಪೋನಿಂಗ್, ನಾನು ಇವತ್ತು ಕೊಡಕ್ಕಾಗಲ್ಲ, ಇನ್ನು 1-2 ತಿಂಗಳು ಆದ್ಮೇಲೆ, 3 ತಿಂಗಳು ಆದ್ಮೇಲೆ ಕೊಡ್ತೀನಿ. ಅದಕ್ಕೆ 2 lakh rupees ಇಂಟ್ರೆಸ್ಟ್ ಚಾರ್ಜ್ ಮಾಡಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೂ, ದಯವಿಟ್ಟು ಕೇಳಿಸ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಈ ಪ್ರಾಬ್ಲಮ್ ಅಲ್ಲ, ಯಾವುದೇ ಪ್ರಾಬ್ಲಮ್ ಅಲ್ಲ ಆಗ್ಲಿ, ನೀವು ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ ಓಕೆನಾ, ಸಾಲಕ್ಕೇನಾದ್ರೂ ಪರ್ಚೇಸ್ ಮಾಡಿ ಅದಕ್ಕೆ ಬಡ್ಡಿ ಏನಾದ್ರೂ ಪೇಮೆಂಟ್ ಮಾಡಿದ್ರೆ, ಆ ಬಡ್ಡಿ ಇಂಟ್ರೆಸ್ಟ್ ಅಮೌಂಟ್ ಅನ್ನ ವಿ ವಿಲ್ ನಾಟ್ ಇನ್ಕ್ಲೂಡ್ ಇನ್ ದ ಕಾಸ್ಟ್ ಆಫ್ ದ ಎಕ್ವಿಪ್ಮೆಂಟ್ PPE. ಅರ್ಥ ಆಗ್ತಿದ್ಯಾ? ಸೊ ಇಂಟ್ರೆಸ್ಟ್ ಚಾರ್ಜಸ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್. ನೆಕ್ಸ್ಟ್ ಪಾಯಿಂಟ್, ಎಸ್ಟಿಮೇಟೆಡ್ ಡಿಸ್ಮ್ಯಾಂಟ್ಲಿಂಗ್ ಕಾಸ್ಟ್ 3 lakh rupees ಇನ್ಕರ್ಡ್ ಆಫ್ಟರ್ 7 years, ಇದನ್ನ ಖಂಡಿತ ತಗೊಳ್ಬೇಕಾಗುತ್ತೆ. ಡಿಪ್ರಿಸಿಯೇಷನ್ ಅಲ್ಲ ಇದು, ಡಿಸ್ಮ್ಯಾಂಟ್ಲಿಂಗ್, 7 ವರ್ಷ ಆದ್ಮೇಲೆ 3 lakh rupees ಖರ್ಚಾಗುತ್ತೆ, ಇದನ್ನು ಕೂಡ ಕಾಸ್ಟ್ ಆಫ್ ದ ಅಸೆಟ್ ಅಂತಾನೆ ತಗೊಳ್ತೀವಿ. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು ಅನ್ನೋದನ್ನ ನೋಡ. ಓಕೆನಾ? ಒಂದೊಂದೇ ಹೇಳಿ, ಕಾಸ್ಟ್ ಆಫ್ ದ ಅಸೆಟ್, ಕಾಸ್ಟ್ ಆಫ್ 25 lakhs, ಪ್ಲಾಂಟ್ 25 lakhs, ಇನಿಷಿಯಲ್ ಡೆಲಿವರಿ ಅಂಡ್ ಹ್ಯಾಂಡ್ಲಿಂಗ್ ಕಾಸ್ಟ್ ಅಂಡ್ ಇನಿಷಿಯಲ್ ಡೆಲಿವರಿ ಅಂಡ್ ಈ ತರ ಬರೆದು ಬಿಡ್ತೀನಿ, ಡೆಲಿವರಿ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ 2 lakhs, ಆಮೇಲೆ ಕಾಸ್ಟ್ ಆಫ್ ಸೈಟ್ ಪ್ರಿಪರೇಷನ್ ಎಷ್ಟಿದೆ, ಆಮೇಲೆ ಇಂಜಿನಿಯರಿಂಗ್ ಚಾರ್ಜಸ್, ಇಂಜಿನಿಯರಿಂಗ್ ಚಾರ್ಜಸ್ ಅಂತ ಬರೀತೀನಿ, ನೀವು ಬೇಕಾದ್ರೆ ಕನ್ಸಲ್ಟೇಷನ್ ಚಾರ್ಜಸ್ ಅಂತ ಬರೀವಿ, ಎಷ್ಟು, 7 lakhs, ಕರೆಕ್ಟಾ? ಆಮೇಲೆ ಡಿಸ್ಮ್ಯಾಂಟ್ಲಿಂಗ್ ಚಾರ್ಜಸ್ ಎಷ್ಟಿದೆ, 3 lakhs ಇದೆ. ಇನ್ನೊಂದು ಪಾಯಿಂಟ್ ಇದೆ, ಅದು ಏನ್ ಪಾಯಿಂಟ್ ಅದು ಅಂತ ಹೇಳಿದ್ರೆ, ಲಾಸ್ಟ್ ಪಾಯಿಂಟ್, ಆಪರೇಟಿಂಗ್ ಲಾಸಸ್ ಬಿಫೋರ್ ಕಮರ್ಷಿಯಲ್ ಪ್ರೊಡಕ್ಷನ್ 4 lakhs ಅಂತ ಇದೆ. ಅಂದ್ರೆ ನಾವು ಈ ಪ್ಲಾಂಟ್ ಅನ್ನ ಹಾಕದ್ಮೇಲೆ ಇನ್ಸ್ಟಾಲ್ ಮಾಡಿದ್ಮೇಲೆ ಆಪರೇಷನ್ ಮಾಡೋದಕ್ಕೆ ಮುಂಚೆ, ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ 4 lakh rupees ಲಾಸ್ ಆಗಿದೆ ಅಂತ. ಆ ಲಾಸ್ ಯಾವನಾದ್ರೂ ತೋರಿಸ್ತಾನ ನಾವು ಕಾಸ್ಟ್ ಆಫ್ ಅಸೆಟ್ ಅಂತ ಹೇಳಿ? ಖಂಡಿತ ತೋರಿಸಲ್ಲ. ಸೊ ಅದಕ್ಕೆ ಅವೆರಡೂ ಕೂಡ ಯಾವ್ದು, ಇಂಟ್ರೆಸ್ಟ್ ಮತ್ತೆ ಲಾಸ್, ಆಪರೇಟಿಂಗ್ ಲಾಸಸ್, ಅವೆರಡೂ ಕೂಡ ತಗೊಳ್ಬಾರ್ದು. ಅಲ್ಲಿಗೆ ಎಷ್ಟಾಯ್ತು, 18 lakhs ಆಯ್ತು, ಟೋಟಲ್ 43 lakhs ಆಯ್ತು. ಇದನ್ನ ಕಾಸ್ಟ್ ಆಫ್ ಪ್ಲಾಂಟ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ಸೊ ಒಂದಿಷ್ಟು ಪ್ರಾಬ್ಲಮ್ಸ್ ಮಾಡಿದೀವಿ ಓಕೆನಾ, PPE ನಲ್ಲಿ.
ಇಷ್ಟನ್ನ ಕ್ಲೀನಾಗಿ ಓದ್ಕೊಳ್ಳಿ, ಖಂಡಿತ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಮಾಡ್ಕೊಳ್ಳಿ. ಥ್ಯಾಂಕ್ ಯು.